ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಅವ್ರಿಗಿಲ್ಲಿ ಹಾಸಿಗೆ ಹಾಸ್ತಾರ ರೀ. ಈಗ ನಮ್ಮ ಅಜ್ಜಿ ಈಗ ಜಸ್ಟ್ ಊಟ ಮಾಡಿದ್ಲಿ ರೀ, ಅದಕ್ಕೆ ಹೊರಗೆ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಹೋಗ್ಯಾಳ ರೀ. ಈಗ ನಮ್ಮ ಮಮ್ಮಿಯವರು ನಮ್ದು ಹಾಸಿಗೆ ಹಾಸಾಕತ್ತಾರ ರೀ, ನೋಡೋಣ ರೀ ಅಲ್ಲಿ ಹಾಸಾಕತ್ತಾರೋ ಇಲ್ಲೋ ಅನ್ನೋದು. ಮಮ್ಮಿ ಹಾಸಿಗೆ ಹಾಸಾಕತ್ತಿ ನೀ? ನಿಮ್ದು ಅಷ್ಟೇ ಹಾಸ್ಕೊಂಡ ನಂದು ಹಾಸ್ಕೊಂತೀನಿ. ಹ್ಞೂ ಸರಿ ತಮ್ಮನ, ನೋಡಲಕ್ಕೆ ಮತ್ತೂ ಅಲ್ಲೇ ನಿಂತ್ಲ. ಮುಂದ್ ಬಾ ತಮ್ಮನ್ನ. ವಾ ವಾ, ಎಷ್ಟು ಚಂದ ಸ್ಟಡಿ ಮಾಡಾಕತ್ತೀವ. ಸ್ಟಡಿ ಮಾಡೋದು ನೋಡ್ಬಿಟ್ರೆ ನಿನ್ ನಿನ್ ನೋಡಿ ಮಾಡ್ಬೇಕು ನೋಡಿ. ಈ ಸತ ಏನ್ ಮಾಡಾಕತ್ತಿ? ಅದ ಟೊಪ್ಪಿಗೆ ಹರಿದಿ, ಅದ್ರದ ಟೊಪ್ಪಿಗೆ ಹರಿದ್ಯ ತೋರಸ. ನಿಂತ ಬರೀ ಹರಿ ಮುರಿ ಕಡಿ ನೋಡ. ನಿಂದ ಇಲ್ಲಿದ್ ಬಿಡಿ, ನೀ ಎಷ್ಟು ಸುಳ್ಳು ಹೇಳ್ತಿ. ನಾನ ಹರಿದ ಮಮ್ಮಿ, ಅದ ಅವಾಗ ನನ್ ಕೈಲಿ ಬಿದ್ದಿತ್ತದ, ಅವಾಗ ಹರಿತದ. ಅಕ್ಕಿದ್ ನೋಡ್ ಹರಿದ ಅಂತ ನೀ ಬಾಳ ಸುಳ್ಳು ಹೇಳ್ತಿ ನೋಡ್ ತಮ್ಮನ್ನ. ಹೌದಿಲ್ಲ ಏನ್ ಮತ್ ಐ. ಸಮಸ್ತ ನಾಡ ಜನತೆಗೆ ನಮಸ್ಕಾರಗಳು. ಎಲ್ಲಾರು ಹೆಂಗದಿರಿ? ನಾ ಅಂತೂ ಮಸ್ತ್ ಅದೀನಿ, ಖುಷಿ ಖುಷಿಯಾಗದೀನಿ. ನೀವು ಖುಷಿ ಖುಷಿಯಾಗಿರ್ರಿ, ಹ್ಯಾಪಿ ಆಗಿರ್ರಿ. ಇಲ್ಲಿ ನೋಡ್ಬೋದು ನೀವು, ಬಿಸಿಲು ನೋಡಿದ್ರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟೈತಿ. ಬಿಸಿಲಿನ ಜೋಡಿ ಕ್ಲೈಮೇಟು ಚೇಂಜ್ ಆಗೈತಿ. ಈ ಕ್ಲೈಮೇಟಿಗೆ ನೆಗಡಿ ಜ್ವರ ಕೆಮ್ಮು ಬರಾಕತ್ತೈತಿ. ಸೊ ಇಲ್ಲಿ ತಮ್ಮನ್ನ, ನೀ ಸ್ಕೂಲಿಗೆ ಹೋಗಿಲ್ಲ? ಸ್ಕೂಲಿಗೆ ಹೋಗಿಲ್ಲ, ಸ್ಕೂಲು ನಿನಗೆ ಬೇಡ ಬೇಡ. ಸೊ ನೀವಿಲ್ಲಿ ನೋಡ್ಬೋದ್ರಿ, ನಾವಿಲ್ಲಿ ತಾಟ್ಪತ್ರಿ ಕಟ್ಟೇವಿ. ತಾಟ್ಪತ್ರಿ ಯಾಕೆ ಕಟ್ಟೇವ್ರಿಪ್ಪ ಅಂತೇಳಿದರೆ, ಮ್ಯಾಗ ನೋಡಿದ್ರೆ ಸಿಕ್ಕಾಪಟ್ಟಿ ಬಿಸಿಲೈತಿ. ನಾವು ನೋಡಿದ್ರೆ ಅಡುಗೆ ಹೆಚ್ಚಾನೆಚ್ಚ ಇಲ್ಲೇ ಮಾಡ್ತೀವಿ. ಆಮ್ಯಾಗ ಇವತ್ತೂ ಅಡುಗೆ ಮಾಡೋದೈತಿ. ಅಡುಗೆ ಮಾಡೋದಕ್ಕಿಂತ ಮುಂಚೆ ನೋಡ್ರಿ, ಇವತ್ತು ನಾವು ಹೊಂಟೇವಿ ದವಾಖಾನಿಗೆ. ಯಾಕೆ ದವಾಖಾನಿಗೆ ಹೊಂಟೇವ್ರಿಪ್ಪ ಅಂತೇಳಿದ್ರೆ, ಸುಮನಂದ ಹೆಲ್ತ್ ಇನ್ನೂ ಸರಿ ಆಗಿಲ್ಲ. ಸೊ ಇನ್ನೊಮ್ಮೆ ದವಾಖಾನಿಗೆ ಹೋಗಿ ಬರಬೇಕಂಥೇಳಿ ವಿಚಾರ ಮಾಡೇವು ನಾವು. ದವಾಖಾನಿಗೆ ಹೋಗಿ ಬಂದ ಮ್ಯಾಗ ಸುಮನೆಗೆ ಏನಾರ ಆರಾಮ ಅನಿಸ್ತೀರಿಪ್ಪ ಅಂತೇಳಿದರೆ, ಇವತ್ತು ಒಂದು ರೆಸಿಪಿ ಮಾಡಬೇಕಂಥೇಳಿ ಪ್ಲ್ಯಾನ್ ಮಾಡೀವಿ. ಸೊ ನೋಡ್ಬೇಕ್ರಿ ಅದು ಏನಾಕೈತೆ ಅಂತೇಳಿ, ಮುಂದೆ ನೋಡೋಣಂತೆ. ಮನೆ ನೋಡ್ರಿ, ಬೆಳಿಗ್ಗೆ ಜಲ್ದಿನ ಎದ್ದು ಅವ್ರ ಅಜ್ಜಿ ಜೋಡಿ ಮೀನದ ಮಾರ್ಕೆಟಿಗೆ ಹೋಗಿ ಮೀನಾ ತಗೊಂಬಂದಿಟ್ಟು ಇವ ಮತ್ತೆ ಹೋಮ್ವರ್ಕ್ ಮಾಡ್ಕೊಳಕತ್ತಾಳ. ತಗೊಂಬಂದ್ರೆ ಸನೆ ಮೀನಾ ತಗೊಂಡ್ಬಂದೀವಿ. ಹಾ ಚಲೋ ಆಯ್ತು ಬಿಡ. ಮತ್ತೆ ಅಂಗಡಿಗೂ ಹೋಗಿ ಬಂದರ ಅಕ್ಕಿ. ಅಂಗಡಿಗೆ ಹೋಗಿ ಬಿಸ್ಕೆಟ್ ಬಂಡಲ್ಲ ಮತ್ತೆ ಸೌಕರ್ ಪುಡಿ ಪ್ಯಾಕೆಟ್ ತಗೊಂಬಂದು. ತಿನ್ನು ಅಂತಾರೆ. ಮಕ್ಕ ತಗೊಂಬಂದಿಲ್ಲ? ಇಲ್ಲ ತಗೊಂಬೋದು. ಮತ್ತೆ ನಮಸ್ಕಾರ ಮಾಡಬೇಕು. ಹೋ ಮತ್ ಮಾಡ್ಬಾ. ಇನ್ನು ಮಗ ತಕ್ಕೊಳ್ಳಿ. ಗುಡ್. ಇವಾಗ ಇಲ್ಲಿ ಚಾನು ರೆಡಿ ಮಾಡೀನಿ ರೀ. ಇಲ್ಲಿ ನಾನು ಕುಡಿಯಕ್ಕೆ ಬಿಸಿನೀರು ಇಟ್ಟೇನಿ. ಬಂದ್ ಮಾಡ್ಬಿಡ್ರಿ. ಕಾದವ್ ಹೋ ಬಂದ್ರಮ್ಮ ಮೀನದ ಮಾರ್ಕೆಟ್ಗೆ ತಗೊಂಬಂದ್ರ ಮೀನವನ್ನ ಹೌದೇನ್ರಿ? ಚಲೋ ಆದ ಕುಡಿ. ಕುಡೀರಿ ಕುಡೀರಿ. ನೀವು ಚಾ ಕುಡಿಯುವ? ಕುಡಿತೀವಮ್ಮ. ಇವಾಗ ನೋಡ್ರಿ ಸಾರು ಮಾಡಕ ಬೇಳೆ ಅಂತ ಕುದ್ದು ಬಿಟ್ಟು ರೀ. ಇವಾಗ ಇಲ್ಲಿ ಈ ಕುಕ್ಕರ್ನಾಗ ಅನ್ನ ಕಿಟ್ಟಿನ್ರಿ. ಅನ್ನ ಒಂದಾತಂದ್ರೆ ಹುಡುಗರಿಗೆ ರೆಡಿ ಮಾಡ್ತೀನಿ ಶಾಲೆಗೆ ಹೋಗಕ್ಕೆ. ಇವತ್ತು ನೋಡ್ರಿ ಸುಮನೆಗೊಂದು ಹೊಸ ಲುಕ್ ಕೊಡ್ಬೇಕಂತೇಳಿ ನಾನು ವಿಚಾರ ಮಾಡೀನಿ. ಅದು ಏನು ಹೊಸ ಲುಕ್ ರೀಪ್ಪ ಅಂತ ಹೇಳಿದ್ರೆ, ಸುಮನೆ ಏನು ಹೊಸ ಲುಕ್ ಅದ? ನನಗೆ ಬರ್ತೆ. ಇವತ್ತು ನಾ ಏನು ವಿಚಾರ ಮಾಡೀನಿ ಅಂತ ಹೇಳಿದ್ರೆ, ನಿನಗೆ ಐಬ್ರೋ ಮಾಡಿಸ್ಬೇಕಂತೇಳಿ ವಿಚಾರ ಮಾಡೀನಿ ನಾನು. ಐಬ್ರೋ ರೀ? ಇದಕ್ಕೆ ನೀ ಏನಂತಿ? ನಿನ್ನ ಡಿಸಿಷನ್ ಏನು ನೋಡ್ರಿಪ್ಪ? ನೀವಲ್ರಿ ಎಲ್ಲ ಅವಾಗ ಹಿಂದೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಹೇಳಿದ್ದೀರಿ, ನಾವು ಅದಕ್ಕೆ ಒಪ್ಪಿದ್ದಿಲ್ರಿ. ಯಾಕಂದ್ರೆ ನಮ್ಮಅಮ್ಮ ಒಪ್ಪಂಗಿಲ್ರಿ ಮನೆಯೊಳಗ. ಅಮ್ಮ ಅಕಸ್ಮಾತ್ ಒಪ್ಕೊಂಡ್ರೆ? ಒಪ್ಕೊಳಕ್ ಸಾಧ್ಯನೇ ಇಲ್ರಿ ಅಮ್ಮ. ಅಲ್ಲ ಅಕಸ್ಮಾತ್ ಏನ್ರ ಅಮ್ಮ ಒಪ್ಕೊಂಡ್ರೆ ನಿನಗೊಂದ್ ಹೊಸ ಲುಕ್ ಸಿಗ್ತೈತಿ, ನನಗೂ ಹೆದರಿಕೆ ಕಡಿಮೆ ಬರ್ತೈತಿ. ಯಾಕಂತ ಹೇಳಿದ್ರೆ ನಿನ್ನ ಇಂತ ಇಂತ ದೊಡ್ಡ ದೊಡ್ಡ ಹುಬ್ಬು ನೋಡಿ ನನಗೊಮ್ಮಿ ಎದಿ ಢಗ 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 ಅಂತೇಳಿ ಭಯ ಆಗ್ತೈತಿ. ಆದ್ರೂ ನಾನು ಎದಿ ಮ್ಯಾಗ ಕಲ್ಲು ಇಟ್ಕೊಂಡ್ ಅಲ್ಲ ಕೈ ಇಟ್ಕೊಂಡೆ ನಾನು ತಡ್ಕೊಂತೇನಿ. ಆದ್ರೂ ಇವತ್ತು ಏನು ಮಾಡೋದು? ನಿನ್ನ ಮನಸ್ಸು ಹೆಂಗೈತಿ? ಮನ್ಸು ಹೆಂಗಿಲ್ರಿಪ್ಪ, ನಂಗೆ ಅಮ್ಮ ಹೆಂಗ ಹೇಳ್ತಾರ ಹಂಗಾರೆ. ಅಂದ್ರೆ ಅಮ್ಮ ಹೂ ಅಂದ್ರೆ ನಿನ್ನ ಐಬ್ರೋ ಮಾಡಿಸ್ಕೊಳಕ್ ರೆಡಿ ಅದಿ. ಸೊ ನೋಡ್ರಿ ಅಂದ್ರೆ ಇದ್ರ ಅರ್ಥ ಏನ್ರಿಪ್ಪ ಅಂತ ಹೇಳಿದ್ರೆ, ಸುಮನಗೂ ಐಬ್ರೋ ಮಾಡಿಸ್ಕೊಳೋ ಮನಸ್ಸು ಐತಿ. ಸೊ ನೋಡೂನೆ ನಾವು ನಮ್ಮವಾರಿಗೆ ಒಪ್ಸೋ ಅಂತ ಪ್ರಯತ್ನ ಮಾಡ್ತೀವಿ. ನಮ್ಮವಾರು ಒಪ್ಪಗೋ ಅಂದ್ರೆ
ಐಬ್ರೋ ಮಾಡಿಸೋದ ಇಲ್ಲಂದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್. ಇದ ಏನ್ರಿಪ್ಪ ಅಂತ ಹೇಳಿದ್ರೆ ಐಸಿನ ಗಾಡಿ ರೀ ಇದೆ. ನಮ್ಮವಾರ ಮೀನಾ ತೊಂಬರ್ತಾರಲ್ಲ, ಮೀನಾ ಫ್ರೆಶ್ ಇರ್ಲಿ ಅಂತ ಹೇಳಿ ಅದಕ್ಕೆ ಡೈಲಿ ಐಸ್ ಹಾಕಿ ಇಡ್ತೀವ್ರಿ ನಾವು. ಇವಾಗ ನೋಡ್ರಿಪ್ಪ, ನಾವು 2:30 ಆತರ ಟೈಮ್ ಮಧ್ಯಾಹ್ನ, ಇವಾಗ ಡಾಕ್ಟರ್ ಊಟ ಮಾಡಿ ಬಂದಿರ್ತಾರೆ. ಈಗ ನಾವು ದವಾಖಾನೆ ಹೊಂಟಿವಿ ನೋಡ್ರಿಪ್ಪ, ಮತ್ತೊಮ್ಮೆ ತೋರಿಸ್ಕೊಂಬರಕ್ಕೆ ಇನ್ನೂ ನನ್ನ ನೆಗಡಿ ಅದಕ್ಕೆ ಕಡಿಮೆ ಆಗಿಲ್ಲರಿ. ಸೊ ಹಂಗಾಗಿ ಇನ್ನೊಮ್ಮೆ ಹೋಗ್ಬಾ ಅಂತಂದೇಳಿ ಅಮ್ಮ ನಿನ್ನಿಲ್ಲಿಂತ್ರನು ಭಯ ಆಯ್ತಾರೆ. ಹಂಗಾಗಿ ಈಗ ಹೋಗಿ ತೋರಿಸ್ಕೊಂಬರ್ತೀವ್ರಿ. ನಾವು ಮಠ ಮಧ್ಯಾಹ್ನದೊಳಗೆ ಪೇಷಂಟ್ಯಾರು ಇರೋಂಗಿಲ್ಲ ಅಂತೇಳಿ ಹಾಸ್ಪಿಟಲಿಗೆ ಬಂದ್ರಿ. ಹಾಸ್ಪಿಟಲ್ನಾಗ ಡಾಕ್ಟರು ಇಲ್ಲ, ಪೇಷಂಟು ಇಲ್ಲ, ಯಾರೂ ಇಲ್ಲ. ಸುಮ್ಮನೆ ಬಂದು ಎಲ್ಲಿ ಕುಂತಾಳೆ. ಸುಮ್ಮನೆ ಏನು ಮಾಡೋದು ಈಗ? ನಿನಗೆ ಮಾತ್ರ ಇಂಜೆಕ್ಷನ್ ಬೇಕೇ ಬೇಕ ನಿನಗೆ. ಮನ್ಯಾಗ ಅದಾವ ಎರಡು ಇಂಜೆಕ್ಷನ್. ಮನ್ಯಾಗ ನೀರು ತಗೊಂಡೆ ಚಿಸ್ ಮಾಡ್ಬಿಡು ಅಂತ ನಾನು. ಆಯ್ ಅಮ್ಮ 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 ಕೊಡೆ ಬಂದ ಚುಮ್ಮು ಅಮ್ಮ ಅಮ್ಮ ಅಮ್ಮಗ ನನ್ನ ಮ್ಯಾಗ ಸಿಟ್ಟು ಏನೋ ಗೊತ್ತಾಗಲ್ದೆ ನನ್ನ ಮಕ್ಕ ಅಂತೂ ನೋಡಂಗ ಇಲ್ಲ ಅಕ್ಕಿ ನನ್ನ ತಲೆಗೆ ಹೇಳ ಅಂತೇಳಿ ಐತಿರಿಕೆ ಲಕಡಿ ಪಕಡಿ ಜುಮ್ಮ ಅಮ್ಮ ಅಕ್ಕಿಗ ನಿನಗೆ ಅಮ್ಮ. ಶ್ರೀಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡ್ಯಾರ ರೀ, ಅವ್ರಿಗೆ ಏನೋ ಮಕ್ಕಳಾಗಿಲ್ಲ ಅಂತ್ರಿಪ್ಪ, ಅದಕ್ಕೆ ಅವ್ರಿಗೆ ಮಕ್ಕಳಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ಈ ವರ್ಷ ಇದಿಲ್ರಿ ಹಾಕಿಲ್ರಿ ಅವ್ರ ಮಕ್ಕ ಮಕ್ಕಳಾಗಿಲ್ರಿ ನಮಗೆ ಅಂತೇಳಿ ಅಷ್ಟು ಹಾಕ್ಯಾರ ರೀ, ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದ ಸ್ವಲ್ಪ ದವಾಖಾನಿಗೆ ತೋರಿಸಲ್ಲ. ಹಾ ರೀ, ದವಾಖಾನಿಗೆ ತೋರಿಸಿ ಒಂದ್ 21 ದಿವಸ ತೇರಿಗೆ ಹೋಗಲ್ಲ. ಅಲ್ಲಿ ಗುಡಿ ಇದ್ರ ದರ್ಗಾ ಇದ್ರ ಅದಕ್ಕೆ ನಡಕ ಒಮ್ಮೆ ತಮ್ಮ ಮಂದಿಯವ್ರಿಗೆ ಅದು ಹಿಂಗ ಟೈಮ್ ಸಿಕ್ತಂದ್ ಹೋಗಿ ಬಾ ಅನ್ನು. ಮಂದಿಯವ್ರಿಗೆ ಹೋಗಿ ಬಾ ಅನ್ನು. ಹೊರ ತುಂಬಿಕೊಡ್ತ ಗಂಡಾಗ್ಲಿ ಹೆಣ್ಣಾಗ್ಲಿ ಅಕ್ಕತ್ತೆ ಅವ್ರಿಗೆ ಏನ್ ಚಿಂತೆ ಮಾಡ್ಬೇಡ ಅನ್ನು. ಅವ್ರ ಮಗನಾಗಲಿ ಮಗಳಾಗ್ಲಿ ಎತ್ಕೊಂಡ್ ಅಡ್ಡಾಡ್ತಾಗ ಏನೇನ್ ಚಿಂತೆ ಮಾಡ್ಬೇಡ ಅನ್ನು. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ದೇವ್ರ ಅನುಗ್ರಹ ಐತಿ. ಒಟ್ಟು 21 ದಿವಸ ನಡ್ಕೊಳ್ಳೋದು ಅವ್ರದ್ದು. 21 ದಿವಸ ದೇವ್ರಿಗೆ ದೀಪ ಹಚ್ಚಲ್ ಮನ್ಯಾಗ ಹಚ್ಚಲ್ ಹೆಚ್ಚಲ್ಲ ಯಾಕವ್ ಮಕ್ಳು ಚಿಂತೆ ಮಾಡ್ಬೇಡ ಅನ್ನೋ. ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ. ಸವಿತಾ ಅನ್ನೋರು ಕಮೆಂಟ್ ಮಾಡ್ಯಾರ್ರಿ, ಅವ್ರಿಗೇನೋ ಮದುವಾಗಿಲ್ಲ ಅಂತ್ರಿ, ಮದುವಾಗ್ಲ ಅಂತೇಳಿ ಆಶೀರ್ವಾದ ಮಾಡಮ್. ದೇವ್ರ ಆಶೀರ್ವಾದಿದ್ದಲ್ಲ ಹೂವು ಕಂಕಣ ಬರ ಕೂಡಿ ಬರ್ಲಿವ ಅವ್ರಿಗೆ ಬೆಳೆದಂತ ತಮ್ಮ ಚೆನ್ನ ಬರಲಿ ಅವ್ರಿಗೆ. ಏನಂದ್ರ ದೇವ್ರ ದೈದಿದ್ದ ಒಂದ್ 11 ದಿವಸ ದೇವ್ರಿಗೆ ದೀಪ ಹಚ್ಚನ್ರಿ, ಮನ್ಯಾಗ ಹಚ್ಚನು, ಅಲ್ಲಿ ಹುಡುಗಿ ಹೋಗಿ ಹಚ್ಚನು, ಹುಡುಗಿ ಆಗ್ಲಿ ದರ್ಗಾ ಆಗ್ಲಿ ಒಟ್ಟು ಯಾರು ಸರಿಪ್ ಇರ್ತೈತಿ ಅಲ್ಲಿ ಹೋಗಿ ಹಚ್ಚನು. ಅವ್ರು ಹೇಳ್ದಂತ ವರ ಬರ್ತೈತಿ, ಹೊರಸ್ತುಂಬ ಕೊಡ್ದ ಅವ್ರಿಗೆ. ಇನ್ನೊಂದ್ 2 ತಿಂಗಳದಾಗ ಒಟ್ಟು ಮದುವೆ ಆಕತ್ ನೋಡ ಅವ್ರು, ಕಲ್ಯಾಣ ಕೂಡಿ ಬಂದೈತಿ ಅವ್ರದ್ದು. ಏನ್ ಚಿಂತೆ ಮಾಡ್ಬೇಡ ಅನ್ನು. ದೇವ್ರ ಆಶೀರ್ವಾದಿದ್ದ ದೇವ್ರ ದೈದಿದ್ದ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಅಕ್ಕಿ ಕಾಳಿಗೆ ಕರೆಯನ್ನು ನಾವು ಬರ್ತೇವೆ. ಸ್ನೇಹ ಅನ್ನೋರ್ಗು ಮದುವಾಗಿಲ್ಲ ಅಂತ್ರಿ, ಅವ್ರಿಗೂ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದಿದ್ದ ದರ್ಗಾಕ್ ಹೋಗನ್ಬೆ, ದೇವ್ರಿಗೆ ಅಲ್ಲಿ ಸನಿಪ ಐತಿ ಅಲ್ಲಿಗೆ ಹೋಗನ್. ಹೋಗಿ ಬಾ ಅನ್ನೊಂದು 11 ದಿವಸ ನಡ್ಕ ಅನ್ನೋರ್ಗೆ. 11 ದಿವಸ ನಡ್ಕನ್ಯ ಅಂದ್ರ ಅವ್ರಿಗೆ ಹೇಳ್ದಂತ ಮಂತ್ಯಾನ್ ಬರ್ತೈತಿ, ಚಲೋ ವರ ಬರ್ತೈತಿ, ಚಿಂತೆ ಮಾಡ್ಬೇಡ ಅನ್ನ. ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ದೇವ್ರ ಅನುಗ್ರಹ ಐತಿ ಅವ್ರ ಮ್ಯಾಗ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತಿ. ಲಗ್ನಕ್ಕೆ ಕರೆಯ ನಮ್ಗು ಲಗುನ ಬಾಕತಿ ಅವ್ರ ಲಗ್ನ. ವೀಣಾ ಅನ್ನೋರ್ ಕಮೆಂಟ್ ಮಾಡ್ಯಾರ್ರಿ, ಈಗ ಅವ್ರಿಗೊಂದು ಗಂಡು ಮಗು ಐತಂತ್ರಿ, ಇನ್ನೊಂದ್ ಹೆಣ್ಣು ಮಗು ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್. ದೇವ್ರ ಆಶೀರ್ವಾದಿದ್ದ ಅವ್ರಿಗೊಂದ್ ಹೆಣ್ಣು ಮಗಳು ಕೊಡ್ಲಿವ, ನಮ್ಮ ಅವನ ಒಂದ್ ತಾಯಿ ಬೀಕಾತಿಮ, ಆ ಗಂಡು ಮಗ ಐತೆ, ನಿಂದಾಗ ಒಂದ್ ಹೆಣ್ಣು ಮಗಳು ಕೊಡ್ಲಿವ. ಸಂತೋಷದಿದ್ದ ಅವ್ರಿಗೆ ಆಕತಿ, ಏನ್ ಚಿಂತೆ ಮಾಡ್ಬೇಡ ಅನ್ನ. ಈ ಸಲ ಹೆಣ್ಣು ಮಗಳ ಆಕತಿ, ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ. ಪಾರ್ವತಿ ಅನ್ನೋರ್ ಕಮೆಂಟ್ ಮಾಡ್ಯಾರ್ರಿ, ಅವ್ರ ತಮ್ಮನ ಹೆಸರು ರಮೇಶ್ ಅಂತ್ರಿ, ಅವ್ರಿಗೆ ಬಹಳ ಸಿಟ್ಟೈತಂತ, ಅದಕ್ಕೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ ಅಂತ್ರಿ, ತಂದೆ ತಾಯಿ ಮಾತು ಕೇಳಂಗಿಲ್ಲ ಅಂತ್ರಿ, ಅದಕ್ಕೆ ಅವ್ರ ತಂದೆ ತಾಯಿಗೆ ಬಹಳ ಚಿಂತೆ ಆಗೈತಂತ್ರಿ, ಅದಕ್ಕೆ ಈಗ ಅವಂಗ ಏನ್ ಮಾಡ್ಬೇಕ ಕೇಳ್ರಿಪ್ಪ ಅಮ್ಮನ ಕಡೆ ಅಂತ ಹೇಳಿ ಕಮೆಂಟ್ ಹಾಕ್ಯಾರ ಅವ್ರು. ಏನ್ ಮಾಡ್ಬೇಕ್ರಿ ಅವ್ರಿಗೆ? ಮಂದಿಯವ್ರ ದೂರ ಇದ್ರ ಅಲ್ಲಿ ಆದ್ರ ಗುಡಿಗೆ ಹೋಗಲ್ಲ. ಗುಡಿಗೆ ಹೋಗಿ ದರ್ಗಾದಾಗ ಹೋಗಿ ಗುಡಿಯಾಗ ಹೋಗಿ ಆಧಾರ ತೀರ್ಥ ತಗೋಲ್ಲ. ಅಲ್ಲಿ ದರ್ಗಾ ಇದ್ರ ದರ್ಗಾದಾಗ ಹೋಗಿ ದರ್ಗಾದ ಮ್ಯಾಗ ನಿಂಬೆ ಹಣ್ಣಿಟ್ಟು ಅವ್ನ ದಿನ ಶರ್ಬತ್ ಮಾಡಿ ಕುಡಿಸ್ತಾನ. ಕುಡಿಸಿ ಮಲ್ಕೊಳ್ಳೋ ಹೊತ್ನ್ಯಾಗ ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ನೆತ್ತಿಗೆ ಸವರನ್ನ, ಅವ್ನು ನೆತ್ತಿಗೆ ಸವರಿದ್ರ ಸಿಟ್ಟು ಕಡಿಮೆ ಆಕತಿ. ಕೊಬ್ಬರಿ ಎಣ್ಣೆ ತಗೊಂಡು ನೆತ್ತಿಗೆ ಸವರನ್ನ ಸಿಟ್ಟು ಕಡಿಮೆ ಆಕತಿ. ಕೆಲ್ಸಕ್ಕೆ ಹೋಗ್ಕಾಣವ, ಏನ್ ಚಿಂತೆ ಮಾಡ್ಬೇಡನ್ನು. ನಿಂಬೆ ಹಣ್ಣಿನ ಪಾರ್ಗ ಕುಡಿಸ್ತಾನು, ನೆತ್ತಿ ಕೊಬ್ಬರಿ ಎಣ್ಣೆ ಸವರನ್ನು ಸಿಟ್ಟು ಅನ್ನೋದು ಇಳಿತೈತಿ. ಏನಿಲ್ಲ, ಆರಾಮ್ದಿದ್ದಿರ್ತಾನೆ. ಖುಷಿ ಖುಷಿಯಾಗಿರ್ತಾಗ ದೇವ್ರ ಆಶೀರ್ವಾದ ಐತೆ ಅವ್ರ ಮ್ಯಾಗ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತೆ. ಶ್ರುತಿ ಪುಂಡಿಕೆ ಅಂತ್ರಿ ಅವರು,
ಅವ್ರಿಗೆ ಮೂರ್ ತಿಂಗಳಿಗೆ ಹೊಟ್ಟಿಲ್ಲದಾರಂತ್ರಿ, ಅವ್ರಿಗೆ ಆರಾಮ್ ಡಿಲಿವರಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದ ಆರಾಮ್ ಅಕ್ಕತ್ ಬಿಡ್ಬೇ, ಏನ್ ಚಿಂತೆ ಮಾಡ್ಬೇಡ ಅಣ್ಣ ಅವ್ರಿಗೆ, ಅವ್ರಿಗೆ ಆರಾಮ್ದಿದ್ದ ಮನೆ ತನ ಅಕ್ಕತಿ, ಅವ್ರಿಗೆ ಗಂಡ ಅಕ್ಕತ್ತವ, ಹೆಣ್ಣ ಆಗಂಗಿಲ್ಲ ಗಂಡ ಅಕ್ಕತಿ ಅವ್ರಿಗೆ, ಗಂಡ ಮಗ ಆದ ಕೂಡ್ಲಿಕ್ ನಮ್ಗೆ ಹೇಳನವ, ಫೋನ್ ಮಾಡಿ ನಮ್ಗೂ ಸಂತೋಷ ಅಕ್ಕತಿ. ಹೆಣ್ಣಾಗ್ಲಿ ಗಂಡ ಆಗ್ಲಿ ವಾ ಯಾವ ದೇವ್ರ ಕೊಡ್ತಾನ ಅದು ನಮ್ಗೇನಿಲ್ಲ, ಒಟ್ ಆಗದಾಗದ್ ಗಂಡ ಅಕ್ಕತಿ ಅನ್ನೋದ್ ನನ್ ಮನಸ್ನಾಗ ಐತಿ. ಒಟ್ ಯಾವ್ದ ಅಕ್ಕತಿ, ಹೆಣ್ಣಾಗ್ಲಿ ಗಂಡ ಆಗ್ಲಿ ಅಕ್ಕತಿ, ಚಿಂತೆ ಮಾಡ್ಬೇಡ ಅನ್ನೋ ನಕ್ಕಂತ ಬಣೆ ತನ ಅಕ್ಕತಿ, ಏನು ಇಲ್ಲ ತೊಂದ್ರೆ ಇಲ್ಲ ಅವ್ರಿಗೆ, ದೇವ್ರ ಆಶೀರ್ವಾದ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತ. ವೀರೇಶ್ ಅನ್ನೋರ್ ಕಮೆಂಟ್ ಮಾಡ್ರಿ, ಅವ್ರ ತಂದಿಗೆ 5 ವರ್ಷ ಆಗತ್ತಂತಮ್ಮ, ಏನ ಸ್ಯಾಲ್ರಿ ಆಗದಿತ್ತಂತ್ರಿ, ಆಗೇ ಇಲ್ಲ ಅಂತ್ರಿ ಅದ, ಅದಕ್ಕ ಆಗ್ಲಿರಿಪ್ಪ ಅಜ್ಜಿ ಕಡೆ ಅಂತ ಆಶೀರ್ವಾದ ಮಾಡಿಸ್ರಿ ಅಂದಾರ್ರಿ, ಅವ್ರಿಗೆ ಜಲ್ದಿ ಸ್ಯಾಲ್ರಿ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಮ್ಮ. ದೇವ್ರ ಆಶೀರ್ವಾದ ಅವ್ರಲ್ಲವೂ ಅವ್ರು ಬೇಡಿದ ಭಾಗ್ಯ ಸಿಗ್ಲಿವ ಅವ್ರಿಗೆ, ಅಯ್ಯೋ ನನ್ಗ ನಕ್ಕಂತ ಅವ್ರು ಇದನ್ ಮಾಡ್ಲಿ, ಅದ್ ಬಂತ ಅದ್ ಕೂಡ್ಲಿಕ್ಕೆ ದೇವ್ರಿಗೆ ಹೋಗಿ ದೇವ್ರಿಗೆ ಶಾಂತಿ ಮಾಡಿ ಬಾ ಅಲ್ಲಿ ಅಕ್ಕತಿ, ದೇವ್ರ ಆಶೀರ್ವಾದ ಐತಿ, ದೇವ್ರ ದಯ ಐತಿ, ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಐತ. ಇವತ್ತಿನ ವಿಡಿಯೋ ನಿಮಗ ಇಷ್ಟ ಆಗತ್ತ ಅಂತ ಅನ್ಕೊಂತೀವಿ ನಾವು, ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ, ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್, ಜೈ ಕರ್ನಾಟಕ.